ನಮಸ್ಕಾರ, ಫ್ಯಾಕ್ಟ್ ಟಿವಿ ಒನ್ಗೆ ಸ್ವಾಗತ. ನಾನು ಜಯಲಕ್ಷ್ಮಿ. ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಹಾಗೂ ಹಿರಿಯ ನಾಗರಿಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಹಿರಿಯ ನಾಗರಿಕರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ, ಭವಿಷ್ಯ ನಿಧಿ ಹೆಚ್ಚಳ, ಸರ್ಕಾರಿ ಬಸ್ಗಳಲ್ಲಿ ಹಿರಿಯ ನಾಗರಿಕರ ಸೌಲಭ್ಯಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಹಿರಿಯ ನಾಗರಿಕರು ಪಾಲ್ಗೊಂಡಿದ್ದರು. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಸಾರ್ವಜನಿಕ ಹಿರಿಯ ನಾಗರಿಕರ ಜಯಂತಿ ಸಂಘಟನೆಯಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನಾ ಒಂದು ಮೆರವಣಿಗೆಯನ್ನು ಹುಬ್ಬಳ್ಳಿಯಲ್ಲಿ ಆಯೋಜಿಸಲಾಗಿದೆ. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಹುತೇಕ ಅರ್ಧದಷ್ಟು ಎಲ್ಲ ಜಿಲ್ಲೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ತಾಲೂಕು ಸಂಘಗಳ ಶಾಖೆಗಳ ಪ್ರತಿನಿಧಿಗಳು ಬಂದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಈ ಒಂದು ಹಿರಿಯ ನಾಗರಿಕರು ಮತ್ತು ನಿವೃತ್ತ ನೌಕರರಿಗೆ ನಾವು ನಮ್ಮ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಹಿರಿಯ ನಾಗರಿಕರು ಮತ್ತು ನಿವೃತ್ತ ನೌಕರರ ಬೇಡಿಕೆಗಳನ್ನು ಕುರಿತು ಕಳೆದ 3-4 ವರ್ಷಗಳಿಂದ ಸಂಘ ಸತತವಾಗಿ ಸರ್ಕಾರ ಜೊತೆಗೆ ಹೋರಾಟ ಮಾಡ್ಕೊತ ಬಂದತೆ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಒಂದು ಬೇಡಿಕೆಗೆ ಸರಿಯಾದ ಸ್ಪಂದನೆ ನೀಡ್ತಾ ಇಲ್ಲ. ಹೀಗಾಗಿ ನಾವು ಅನಿವಾರ್ಯವಾಗಿ ಇದೊಂದು ಸಾಂಕೇತಿಕ ಒಂದು ಪ್ರತಿಭಟನೆ, ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಒಂದು ಪ್ರತಿಭಟನೆ ಯಾವ ರೀತಿ ಮಾಡಬೇಕಂತ ನಿರ್ಧಾರ ಮಾಡ್ತಾ ಇದ್ದೀವಿ. ಭಾಳ ಪ್ರಾಮುಖ್ಯವಾಗಿ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕಾನೂನು ಇದೆ ನಮ್ಮಲ್ಲಿ. ಈ ಕಾನೂನನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಾರಿ ಮಾಡಿದ್ದಾರೆ, ಆದರೆ ಕಾನೂನು ಇರ್ತಕ್ಕಂಥ ಸೌಲಭ್ಯಗಳನ್ನು ಕೊಡೋಕೆ ಮಾತ್ರ ಸರ್ಕಾರ ಮುಂದೆ ಬಂದಿಲ್ಲ. 2007 ಇಸ್ವಿಯೊಳಗೆ ಕಾನೂನು ಜಾರಿಯಾದ್ರೆ ಇಲ್ಲಿವರೆಗೆ ಅವಾಗ ಜಾರಿಯಾದಂಥ ಏನು 4 ಸೌಲಭ್ಯ ಕೊಟ್ಟಿದ್ದ ಬಿಟ್ಟು ಹೊಸ ಸೌಲಭ್ಯ ಯಾವುದೂ ಕೊಟ್ಟಿಲ್ಲ. ಹೀಗಾಗಿ ಹಿರಿಯ ನಾಗರಿಕರು ಭಾಳಷ್ಟು ಸಫರ್ ಆಗ್ತಾ ಇದ್ದಾರೆ. ರಾಜ್ಯದ 60 ಲಕ್ಷ ಹಿರಿಯ ನಾಗರಿಕರ ಶೇಕಡ 10% ಹಿರಿಯ ನಾಗರಿಕರು. ಈ ಎಲ್ಲ ಹಿರಿಯ ನಾಗರಿಕರನ್ನು ಸಂಘಟನೆ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸಂಘ ಮಾಡ್ತಾ ಇದೆ. ಮತ್ತು ಹಿರಿಯ ನಾಗರಿಕರಿಗೆ ಭಾಳಷ್ಟು ಅವಶ್ಯವಾಗಿರ್ತಕ್ಕಂಥದ್ದು ಕಾನೂನಿನೊಳಗೆ ಮೂಲಭೂತ ಸೌಕರ್ಯ ಅಂತಂದರೆ ಆರೋಗ್ಯ, ಉಚಿತವಾದಂಥ ಆರೋಗ್ಯ ಒಂದು ಸೌಲಭ್ಯವನ್ನು ಸರ್ಕಾರ ಕೊಡಲೇಬೇಕು. ಈ ಆರೋಗ್ಯ ಸೌಲಭ್ಯವನ್ನು ನಾವು ಯಶಸ್ವಿನಿ ಅಂತಕ್ಕಂಥ ಆರೋಗ್ಯ ಯೋಜನೆ ಮುಖಾಂತರವಾಗಿ ಅದು ಕೇವಲ BPL ಕಾರ್ಡ್ ಇದ್ದವ್ರಿಗೆ ಐತಿ, ಅದನ್ನು ಎಲ್ಲ ಹಿರಿಯ ನಾಗರಿಕರು ಉಚಿತವಾಗಿ ಕೊಡಬೇಕು. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಮೆಡಿಕಲ್ ಕಾಲೇಜ್ನಲ್ಲಿ ಹಿರಿಯ ನಾಗರಿಕ ಸ್ಪೆಷಲ್ ಕೌಂಟರ್ ಓಪನ್ ಮಾಡಬೇಕು, ಅದನ್ನು ಸರ್ಕಾರ ಮಾಡ್ತಾ ಇಲ್ಲ. ಆಮೇಲೆ ಜಿರಿಯಾಟಿಕ್ ಸೆಂಟರ್ಸ್ ಅಂತ 2007 ಇಸ್ವಿಯೊಳಗೆ ರಾಜ್ಯದ 5 ಜಿಲ್ಲೆ ಕೊಟ್ಟಾರ, ಅಂದರೆ ಉಳ್ಕಿ ಜಿಲ್ಲೆ ಈ ರಾಜ್ಯದೊಳಗೆ ಇಲ್ಲ ಅಂತಕ್ಕಂಥ ಭಾವನೆ ಬಂದೈತಿ. ಅದಕ್ಕೆ ಈ ಜಿರಿಯಾಟಿಕ್ ಸೆಂಟರ್ಸನ್ನು ಎಲ್ಲ ಡಿಸ್ಟಿಕ್ ಹಾಸ್ಪಿಟ್ಲು ತಕ್ಷಣ ಮಾಡಿ ಮೆಡಿಕಲ್ ಕಾಲೇಜ್ನೊಳಗೆ ಸೀನಿಯರ್ ಸಿಟಿಜನ್ಗೆ ಒಂದು ಪ್ರತ್ಯೇಕವಾದಂಥ ಕೌಂಟ್ರ್ ಓಪನ್ ಮಾಡಿ ಅವ್ರು ಕ್ಯೂ ಹಚ್ಚೋಕ್ಕಾಗೋದಲ್ಲ, ಇಮಿಡಿಯೇಟಾಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ. ಆಮೇಲೆ 10% ರಿಸರ್ವೇಷನ್ ಇದೆ ಬೆಡ್ಗೆ, ಅದನ್ನು ಮಾಡ್ತಾ ಇಲ್ಲ ಸರ್ಕಾರ. ಇದ್ರ ಜೊತೆಗೆ ಹಿರಿಯ ನಾಗರಿಕರಂಥ ನಿವೃತ್ತ ನೌಕರರು ಅವರಿಗೆ ಮೆಡಿಕಲ್ ಅಲೌನ್ಸ್ ಕೊಡಬೇಕಂತ 10 ವರ್ಷದ ಬೇಡಿಕೆ ಇದೆ. ಕೇಂದ್ರ ಸರ್ಕಾರ ನಿವೃತ್ತ ನೌಕರರ 1,000 ರೂಪಾಯಿ ಮೆಡಿಕಲ್ ಅಲೌನ್ಸ್ ಕೊಡ್ತಾ ಇದ್ದಾರೆ, ಆದರೆ ನಮ್ಮ ರಾಜ್ಯ ಸರ್ಕಾರ ಬರೀ 200 ರೂಪಾಯಿ ರೆಕಮೆಂಡ್ ಆದರೂ ಕೊಡೋಕೆ ತಯಾರಿಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ನಮ್ಮ ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಬರಲಿಲ್ಲ, ಅದ್ರ ವಿರುದ್ಧ ಹೋರಾಟಕ್ಕೆ ಅಣಿಯನ್ನು ಮಾಡಿಕೊಂಡಿದ್ದೇವೆ ನಾವು. ಇದೇ ರೀತಿಯಾಗಿ KSRTC ಬಸ್ಸುಗಳಲ್ಲಿ ಹಿರಿಯ ನಾಗರಿಕರ ಸೀಟು 4 ಇರಬೇಕು, ಬರೀ 2 ಬರೀತಾರೆ. ಆ 2 ಸೀಟ್ನಾಗೂ ಬೇರೆದವರು ಕೂತ್ಕೊಂಡಿರ್ತಾರೆ, ಅವ್ರು ಎದ್ದು ಕೊಡೋಕೆ ಅವರು ಇದೆಲ್ಲ. ಅದಕ್ಕೆ ಕಾನೂನು ರಚನೆ, ಮಹಿಳೆಯರ ಸೀಟ್ನಾಗ ಕೂತ್ಕೊಂಡ್ರೆ ಹೆಂಗೆ ದಂಡ ಹಾಕ್ತೀರಿ, ಹಂಗೆ ಹಿರಿಯ ನಾಗರಿಕ ಸೀಟ್ನಾಗ ಕೂತ್ಕೊಂಡು ದಂಡ ಹಾಕಬೇಕು. ಮತ್ತು ಮಹಾರಾಷ್ಟ್ರದೊಳಗೆ 50% ಐತಿ ಕನ್ಸೆಷನ್ನು, ನಮ್ಮ ಕರ್ನಾಟಕ 25 ಐತಿ, ಅದನ್ನು ಕೂಡ ತಕ್ಷಣ ಮಾಡೋಕೆ ಭಾಳ ವಿಚಿತ್ರ. ಅಂದರೆ ಸರ್ಕಾರ ಹಿರಿಯ ನಾಗರಿಕರು ಯಾವ ರೀತಿ ವಿಧಾಸನೆ ಮಾಡ್ತೈತೆ ಅಂದರೆ, ಎಲ್ಲ ಹಿರಿಯ ನಾಗರಿಕರು ರಾತ್ರಿ ಮಲ್ಕೊಂಡು ಮಾಡ್ತಕ್ಕಂಥ ಜರ್ನಿ, ಯಾಕಂದ್ರೆ ಹೆಲ್ತ್ ಸರಿ ಇರೋಲ್ಲ, ಹೋಗ್ಬೇಕು. ಓಲಾ ಬಸ್ಸಿಗೆ ಕೊಟ್ಟಿಲ್ಲ ನೋಡ್ರಿ, ಬರೀ ಎಕ್ಸ್ಟೆನ್ಷನ್ ಆಫ್ ಆರ್ಡರ್, ಇದಕ್ಕೇನು ದುಡ್ಡು ಖರ್ಚಾಗೋದಲ್ಲ ಏನಲ್ಲ. ರೆಡ್ ಬಸ್ಸಿಗೆ ಆಮೇಲೆ ಈ ಉಳ್ಕಂಥ ಸಿಟ್ಟಿಂಗ್ ಬಸ್ಸಿಗೆ ಮಾತ್ರ ಕೊಟ್ಟಿದ್ದಾರೆ. ಆ ಓಲಾ ಬಸ್ಸಿಗೆ ಒಂದು ಎಕ್ಸ್ಟೆನ್ಷನ್ ಆರ್ಡರ್ ಮಾಡೋಕ್ಕೂ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಈ ಸರ್ಕಾರದ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ಖಂಡಿತವಾಗಿ ನಾವು ಮಾಡ್ತೀವಿ. ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಜಾಗೃತಿ ಮಾಡ್ತೇವೆ ನಾವು. 60 ಲಕ್ಷ ಹಿರಿಯ ನಾಗರಿಕ ಜಾಗೃತಿ ಮಾಡಿ ನಮ್ಮ ಅನೇಕ ಬೇಡಿಕೆಗಳನ್ನು ಪಡ್ಕೊಳ್ಳೋಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಿರಿಯ ನಾಗರಿಕರಿಗೆ ಕೋರ್ಟ್ನೊಳಗೆ 1 ವರ್ಷದೊಳಗೆ ಕೇಸ್ ಡಿಸ್ಪೋಸ್ ಮಾಡ್ಬೇಕಂತೈತಿ. 10 ವರ್ಷ ಆದರೂ ಹಿರಿಯ ನಾಗರಿಕರ ಕೇಸು ಅಲ್ಲೇ ಉಳ್ದಾವು, ಅವ್ರು ಸತ್ತ ಮೇಲೆ ಡಿಸಿಷನ್ ಆಗ್ತಾ ಇದ್ದಾವೆ. ಹೀಗಾಗಿ 1 ವರ್ಷ ಆಗಬೇಕು. ಭಾಳ ಪ್ರಾಮುಖ್ಯವಾಗಿ ಪೊಲೀಸರ ಮುಖಾಂತರವಾಗಿ ಹಿರಿಯ ನಾಗರಿಕರ ಮೇಲೆ ಭಾಳಷ್ಟು ದೌರ್ಜನ್ಯಗಳು ನಡೀತಾ ಇದ್ದಾವೆ. ಆ ದೌರ್ಜನ್ಯಗಳನ್ನು ಹತ್ತಿಕ್ಬೇಕಾದ್ರೆ ಪೊಲೀಸ್ ಆ್ಯಕ್ಷನ್ ಆಗಬೇಕು. ಆ ಪೊಲೀಸ್ ಆ್ಯಕ್ಷನ್ ಕೂಡ ಸರಿಯಾಗಿ ಆಗ್ತಾ ಇಲ್ಲ, ಪೊಲೀಸರಿಂದ ಸ್ಪಂದನೆ ಸಿಗ್ತಾ ಇಲ್ಲ. ನಾನು BA ಪಾಟೀಲ್ ಅಂತ ತಿಳ್ಕೊಂಡು ಈ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ.
ವಾರ್ಷಿಕ ನಿವೃತ್ತಿ ವೇತನವನ್ನು ರೂಪಾಯಿ 70,000ವರೆಗೆ ಹೆಚ್ಚಿಸಬೇಕೆಂದು ವಿನಂತಿ ಮಾಡಲಾಗಿದೆ. ಸರ್ಕಾರಿ ಬಸ್ಗಳಲ್ಲಿ ಸಾಕಷ್ಟು ಸರ್ಕಾರಿ ಬಸ್ಗಳಲ್ಲಿ ಹಿರಿಯ ನಾಗರಿಕರ ಸೌಲಭ್ಯಗಳನ್ನು ಹೆಚ್ಚಿಸಬೇಕು. ಸರ್ಕಾರಿ ಬಸ್ಗಳಲ್ಲಿ ಹಿರಿಯ ನಾಗರಿಕರಿಗೆ